ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೂತ್ರಕೋಶ ಅಂತಿದೆ, ಯೂರಿನ್ ಬ್ಲ್ಯಾಡರ್ ಅಂತ ಹೇಳ್ತೀವಲ್ಲ ಮೂತ್ರಕೋಶ, ಈ ಮೂತ್ರಕೋಶದಕ್ಕೂ ಮನೆ ಮದ್ದಲ್ಲಿ ಇವತ್ತಿನ ಮನೆ ಮದ್ದಲ್ಲಿ ಮೂತ್ರಕೋಶಕ್ಕೆ ಬರುವಂಥ ಸೋಂಕಿಗಳು, ಸೋಂಕಿ ಅಂದರೆ ಇನ್ಫೆಕ್ಷನ್, ಯೂರಿನ್ ಬ್ಲ್ಯಾಡರ್ ಇನ್ಫೆಕ್ಷನ್ ಅಂತ ಕೇಳ್ತಾ ಇದ್ದೆ ಸ್ನೇಹಿತರೆ. ಇದು ಯಾಕೆ ಬರುತ್ತೆ, ಕಾರಣಗಳೇನು ಅಂತ ನೋಡಕ್ಕೋದ್ರೆ, ಈ ಮೂತ್ರನಾಳದ ಸೋಂಕನ್ನು ಪಡೆಯೋದು ತುಂಬ ಸುಲಭವಾಗಿ ಪಡಿತಾ ಇರ್ತಾರೆ. ಯಾವ ಥರ ಅಂದರೆ, ಈ ಯೋನಿ ಜನಾಂಗ ಮತ್ತು ಗುದದ ಪ್ರದೇಶದಲ್ಲಿ ಏನಾಗುತ್ತೆ, ಈಗಾಗಲೇ ವಾಸವಿರುವಂಥ ಅಂದರೆ ಅಲ್ಲಿ ಈಗಾಗಲೇ ಸೇರಿಕೊಂಡಿರುವಂಥ ಹೆಚ್ಚು ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿರ್ತದೆ ಸ್ನೇಹಿತರೆ. ಇದೆಲ್ಲ ಏನು ಮಾಡುತ್ತೆ ಗೊತ್ತಾ, ಮೂತ್ರನಾಳದಲ್ಲಿ ಪ್ರವೇಶಿಸ್ತದೆ, ಮೂತ್ರನಾಳದಲ್ಲಿ ಪ್ರವೇಶಿಸಿ ಅಲ್ಲಿಂದ ಮೂತ್ರಾಶಯಕ್ಕೂ ಸೇರ್ಕೊಳ್ತದೆ. ಆ ಸೇರ್ಕೊಂಡಿದ ಮೇಲೆ ಅಲ್ಲಿ ಸೋಂಕು ಅನ್ನೋದು ಉಂಟಾಗ್ತದೆ ಸ್ನೇಹಿತರೆ. ಈ ಥರ ಆಗ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯಲ್ಲಿ ಜನಾಂಗಗಳು, ಈ ಗುದದ್ವಾರ ಮತ್ತೆ ಈ ಬೆರಳುಗಳು ಅಥವಾ ಲೈಂಗಿಕ ಯಾವುದೇ ಇರಲಿ, ಅದೆಲ್ಲಾನು ಸ್ವಚ್ಛವಾಗಿ ಇಟ್ಕೋಬೇಕು. ಬ್ಯಾಕ್ಟೀರಿಯಾ ಅನ್ನೋದು ಹೆಚ್ಚು ಉತ್ಪನ್ನ ಆಗಬಾರ್ದು ಅಂದರೆ ಒಳ್ಳೆ ವಿಸರ್ಜನೆ ಆಗ್ತಾ ಇರಬೇಕು, ಒಳ್ಳೆ ನೀರು ಸೇವನೆ ಮಾಡ್ತಾ ಇರಬೇಕು. ಇದೆಲ್ಲ ಮಾಡುವಾಗ ಸ್ನೇಹಿತರೆ ಯಾವುದೇ ರೀತಿಯಲ್ಲಿ ಈ ಲೈಂಗಿಕ ಚಟುವಟಿಕೆಗಳು ಅಷ್ಟೇ ಸ್ನೇಹಿತರೆ, ಯಾವುದೇ ಹೇಳ್ಬೇಕಂದ್ರೆ ಅಸಹಜವಾಗಿ ಎಲ್ಲ ಅಂದರೆ ಅನಾರೋಗ್ಯವಾಗಿರುವಂಥ ವಿಷಯಗಳು ನಾವು ಯಾವ ಮಾಡ್ಕೋಬಾರ್ದು. ಅಂದರೆ ಯಾವುದೇ ಲೈಂಗಿಕ ಈ ಸೆಕ್ಸ್ ಇದೆಲ್ಲ ಇದು ಮಾಡೋರು ಇದು ನೋಡ್ತಿರಲ್ಲ, ಈ ಜನಾಂಗಗಳು ಎಲ್ಲ ಕ್ಲೀನಾಗಿ ಇಟ್ಕೋಬೇಕು, ಪ್ರತಿಯೊಂದು ಸ್ವಚ್ಛಗೊಳಿಸ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಅದರಲ್ಲಿ ಏನಾದರೂ ಸ್ವಲ್ಪ ಈ ಹೇಳ್ಬೇಕಂದ್ರೆ ಅನಾರೋಗ್ಯವಾಗಿ ನಾವು ಅನ್ಹೈಜಿನಿಕ್ ಅಂತ ಹೇಳ್ತೀವಿ ನಾವು, ಅನ್ಹೈಜಿನಿಕ್ ಅಂದರೆ ಅಶುದ್ಧಿ, ಅಶುದ್ಧಿ ಯಾವಾಗ ಅಲ್ಲಿ ಇರ್ತದೋ ನೇರವಾಗಿ ಅದು ಈ ಮೂತ್ರಾಶಯಕ್ಕೆ ಸೇರ್ಕೊಂತ ಸ್ನೇಹಿತರೆ. ಇನ್ನು ಹೇಳ್ಬೇಕಂದ್ರೆ ಕಿಡ್ನಿಗೆ ಏನಾದ್ರು ಇನ್ಫೆಕ್ಷನ್ ಆದರೆ ಅದನ್ನೂ ಸಹ ಮತ್ತೆ ಮೂತ್ರಕೋಶಕ್ಕೆ ಸೇರ್ಕೊಂತದೆ, ಈ ಯೂರಿನ್ ಬ್ಲ್ಯಾಡರ್ ಒಳಗಡೆ ಬಂದ್ಬಿಡ್ತದೆ ಸ್ನೇಹಿತರೆ. ಆವಾಗ ಈ ಮೂತ್ರಾಶಯಕ್ಕೆ ಇನ್ಫೆಕ್ಷನ್ ಆಗಿದೆ, ಆವಾಗ ನಿಮಗೆ ತೊಂದರೆಗಳು ಶುರು ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಇದು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕು ನಾವು, ನಮಗೆ ಒಂದು ಒಳ್ಳೆ ಮುದ್ರೆ ಇದೆ ಸ್ನೇಹಿತರೆ. ಈ ಮುದ್ರೆ ಏನಪ್ಪಾ ಅಂದರೆ ಅಪಾನ ಮುದ್ರೆ. ಅಪಾನ ಮುದ್ರೆ ನಾವು ಪ್ರತಿ ದಿವಸ 3 ರಿಂದ 4 ಸರಿ, ಒಂದೊಂದು ಸಾರಿ 15 ನಿಮಿಷ 20 ನಿಮಿಷ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದ್ಭುತವಾದ ಫಲಿತಗಳು ನಿಮಗೆ ನಿಮ್ಮದಾಗತ್ತೆ. ನಿಮಗೂ ಯಾವಾಗ್ಲೂ ಈ ಮೂತ್ರಕೋಶ ತೊಂದರೆಗಳು ಬರಲ್ಲ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕು ಅದು, ಹೇಗೆ ಮಾಡ್ಬೇಕಂತೆ, ಅಪಾನ ಮುದ್ರ ನೋಡ್ಕೊಳ್ಳಿ, ಎರಡು ಕೈಗಳು ಸ್ವಚ್ಛಗೊಳಿಸ್ಕೋಬೇಕು, ನಿಟಾರಾಗಿ ಕೂತ್ಕೋಬೇಕು, 4 ರಿಂದ 5 ದೀರ್ಘ ಶ್ವಾಸಗಳು ತಗೋಬೇಕು, ಹಾಗೆ ಕಣ್ಣು ಮುಚ್ಕೊಂಡು ಮುದ್ರಾ ಈ ಥರ ಇಟ್ಕೊಳ್ಳಿ, ಹೀಗೆ ಇಟ್ಕೋಬೇಕು ನೋಡಿ, ಇದು ಮುದ್ರ ಅಪಾನ ಮುದ್ರ, ಹೀಗೆ ಇಟ್ಕೊಂಡು ನಿಧಾನವಾಗಿ ಈ ಥರ ಹೀಗೆ ಮಾಡ್ಕೊಳ್ಳಿ, ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರತಿ ಬಾರಿ ಒಂದು 15 ನಿಮಿಷ, 3 ರಿಂದ 4 ಸರಿ, ಒಂದು ದಿವಸಕ್ಕೆ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಮೂತ್ರಕೋಶದ ಸೋಂಕು ಏನಿದ್ರು ಎಲ್ಲ ವಾಸಿ ಆಗ್ತದೆ. ಎರಡನೇದು ಇದಾದ್ಮೇಲೆ ನಾವು ಪ್ರಾಣಮುದ್ರೆ ಮಾಡ್ಬೇಕು ಸರ್, ಒಂದು 5 ನಿಮಿಷ ಈ ಥರ ಪ್ರಾಣಮುದ್ರೆ ಮಾಡಿ. ಓಕೆ, ಇದು ಮಾಡಿದ್ರೆ 5 ನಿಮಿಷ ಮಾಡಿ, ಪ್ರತಿ ಸರಿ 5 ನಿಮಿಷ ಮಾಡಿ, ಅದು 15 ನಿಮಿಷ ಮಾಡಿದ್ರೆ ಇದು 5 ನಿಮಿಷ ಮಾಡಿ. ಓಕೆ, ಅದು 20 ನಿಮಿಷ ಮಾಡಿದ್ರೆ 5 ನಿಮಿಷ ಮಾಡಿ. ಓಕೆ, ಅದು 1 ಗಂಟೆ ಕಾಲ ಮಾಡಿದ್ರೆ ಇದು 10 ನಿಮಿಷ ಮಾಡಿ. ಅವಾಗ ನಿಮಗೆ ಈ ಮೂತ್ರದ ಸೋಂಕು ಸಮಸ್ಯೆಗಳು, ಮೂತ್ರಾಶಯದ ಸೋಂಕು ಸಮಸ್ಯೆಗಳು ಖಂಡಿತವಾಗಿ ವಾಸಿ ಆಗ್ತದೆ ಸ್ನೇಹಿತರೆ. ಇವಾಗ ಇಂದಿನ ಕಾರ್ಯಕ್ರಮ ಪೂರ್ತಿ ಮುಕ್ತಾಯ ಮಾಡ್ತಾ ಇದ್ವಿ. ಸೊ ಅಷ್ಟು ವಿಷಯವನ್ನು ನಾವು ಕೂಲಂಕಷವಾಗಿ ಚರ್ಚೆ ಮಾಡಿದ್ವಿ, ಅದ್ಭುತವಾದ ಸತ್ಸಂಗ ಆಗಿದೆ. ಸೊ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದ.